ನಾನು ನಿಮ್ಮ ಸೆಷನ್ ಅಲ್ಲಿ ಮಾತ್ರ ನೋಡ್ತಿದ್ದೆ ಪೂರ್ಣಿಮ ಹಠವಾದಿ ಇದ್ದಂಗೆ ಕ್ಷೇತ್ರಕ್ಕೋಸ್ಕರ ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಳುವಂತ ಕೆಪಾಸಿಟಿ ಇದೆ ಪೂರ್ಣಿಮಾ ಅದು ಯಾರೇ ಮಿನಿಸ್ಟರ್ ಆಗಲಿ ಏನೇ ಆಗಲಿ ನಂಗೆ ಕ್ಷೇತ್ರ ಕೆಲಸ ಆಗಬೇಕು ಅಂತ ಹಠವಾದಿ ಈ ಮಟ್ಟಿಗೆ ಹಠವಾದಿಯಾಗಿ ಕೆಲಸ ಮಾಡೋಕೆ ಸ್ಫೂರ್ತಿನ ಇಲ್ಲಿಂದ ಕಲ್ತ್ರಿ ಅಂತ ನಮ್ಮಅಪ್ಪನೇ ನೋಡಿ ನಮ್ಮ ತಂದೆಯವರಿಗೆ ಒಂದ್ ಅಭ್ಯಾಸ ರಾತ್ರಿ ಹತ್ತು ಗಂಟೆಗೆ ಊಟಕ್ಕೆ ಕೂತ್ಕೊಂಡ್ರು ಅಂದ್ರೆ ನಾನು ನನ್ನ ಹಸ್ಬೆಂಡು ಅವ್ರ ಜೊತೆ ಮಾತಾಡಕ್ ನಿಂತ್ಕೊಂಡ್ರೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಪ್ಪ ಮಾತಾಡೋರು ಆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ನಮ್ಮಅಪ್ಪ ರಾಜಕೀಯದೇ ಹೇಳ್ತಾ ಇದ್ದಿದ್ದು ಅವರು ಫಸ್ಟ್ ಟರ್ಮ್ ಎಮ್ ಎಲ್ ಎ ಆದಾಗ ಒಂದು ಬೋರ್ವೆಲ್ ಹಾಕ್ಸಕ್ಕೆ ಕಷ್ಟ ಆಯ್ತು ಮತ್ತೆ ಅವಾಗಿನ ರಾಜಕಾರಣಿಗಳು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆ ಹೇಳೋರು ನಜೀಬ್ ಸಾಬ್ ಬಗ್ಗೆ ಹೇಳೋರು ದೇವರಾಜರಸು ಅವ್ರ ಬಗ್ಗೆ ಹೇಳೋರು ಸೊ ಈ ತರದ ಕೆಲವು ವ್ಯಕ್ತಿಗಳ ಬಗ್ಗೆ ನಮ್ಮ ತಂದೆ ಚರ್ಚೆ ಮಾಡೋರು ಸೊ ಹಾಗಾಗಿ ಬಹುಶಃ ಅದೆಲ್ಲ ತಲೆ ಒಳಗಡೆ ಫೀಡ್ ಆಗಿತ್ತ ಈಗ ಉತ್ತಮವಾಗಿ ಕೆಲಸವನ್ನು ಮಾಡಲೇಬೇಕು ಅನ್ನೋ ಅಂತ ನಮ್ಮ ತಂದೆಯಿಂದನೇ ನಾನು ಕಲ್ತಿರುವಂಥದ್ದು